ಈ ಸಂಸ್ಥೆ ಒಳಗೆ ನಮ್ಮ ಅಪ್ಪ ಮಾಡಿಟ್ಟು ಹೋಗಿರೋ ಈ ಈಶ್ವರಿ ಸಂಸ್ಥೆ ಒಳಗೆ ಯಾರೇ ಒಳಗೆ ಕಾಲಿಟ್ಟಿದ್ರು ಎಲ್ಲ ಎತ್ತರಕ್ಕೆ ಬೆಳೆದವ್ರೆ, ಅದರಲ್ಲಿ ಏನು ಡೌಟ್ ಇಲ್ಲ, ಇನ್ಕ್ಲೂಡಿಂಗ್ ನಾನು. ಸೊ ಅದು ನಮ್ಮ ಅಪ್ಪ ಮಾಡಿಟ್ಟು ಹೋಗಿರೋ ಒಂದು ಗುಣ, ಈಶ್ವರಿ ಸಂಸ್ಥೆಯಲ್ಲಿರೋ ಗುಣ. ಅದು ನಿಮ್ಮೆಲ್ಲರಿಗೂ ಗೊತ್ತು, ಎಷ್ಟು ಜನ ಇದ್ರೊಳಗೆ ಬಂದಿದ್ದಾರೆ, ಎಷ್ಟು ಜನ ಬೆಳೆದಿದ್ದಾರೆ, ಎಷ್ಟು ಜನ ಇದ್ದಾರೆ ಇವತ್ತು ಅನ್ನೋದು ನಾನು ನೋಡಿದ್ದೀನಿ. ಅದಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ನನಗೆ ಫಸ್ಟು ನಮ್ಮ ಈಶ್ವರಿ ಸಂಸ್ಥೆ, ನಮ್ಮ ಅಪ್ಪನೇ ಫಸ್ಟು, ಆಮೇಲೆ ನಾವೆಲ್ಲ ಅದ್ರ ಕೆಳಗೆ ಓಡಾಡ್ತಾ ಇದ್ದೀವಿ. ಇನ್ನು ಕಾಯಾದು ಅನ್ನೋರು, ಇವರು ಹೊಸ ಹೀರೋಯಿನು, ಅವ್ರು ಹೇಳಿದ್ರು 2 ತಿಂಗಳು ಕಷ್ಟಪಟ್ಟಿದ್ದಾರೆ ಅಂತ. ಸಿನಿಮಾ ಬಂದ ಮೇಲೆ ಕಷ್ಟ ಪಡಬೇಕು, ಅದು ಡ್ಯೂಟಿ. ಅದು ಅದನ್ನೆಲ್ಲ ನಾವು ಮಾಡೋರು ಅಲ್ಲ, ನಿನ್ನ ಕೆಲಸ ನೀನು, ನಾನು ಇಂಥ ಕೆಲಸ ಮಾಡೋಕ್ಕೆ ಬರ್ತೀನಿ ಅಂದ ಮೇಲೆ ನೀನು ಆ ಕೆಲಸ ಮಾಡಬೇಕು. ನಾನು ಅದನ್ನು ಕಷ್ಟಪಟ್ಟು ಮಾಡಿದೆ ಅನ್ನೋದಲ್ಲ, ಇಷ್ಟಪಟ್ಟು ಮಾಡಬೇಕು. ಯಾವುದೇ ಕೆಲಸಕ್ಕೆ ಹೋಗಬೇಕಾದರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಕಲಿಬೇಕು, ಮಾಡಬೇಕು ಅನ್ನೋದು ನಿಜ. ಅದು ಮಾಡಿದ್ರೇ ನಿಮಗೆ ಒಂದು ಸಿಗೋದು. ಯಾವುದು ಅದೃಷ್ಟದ ದಾರಿ? ನನ್ನ ಮಕ್ಕಳಿಗೆ ಯಾವಾಗ ಹೇಳೋದು ಒಂದೇ, ನಾನು ಅದೃಷ್ಟದ ದಾರಿ ಬೇಡ, ಶ್ರದ್ಧೆ ಭಕ್ತಿಯಿಂದ ನೀವು ಕಷ್ಟದ ದಾರಿ ಹುಡುಕ್ರಿ. ನೀವು ಈ ವಯಸ್ಸಲ್ಲಿ ಕಷ್ಟಪಟ್ರಿ ನೀವು, ಆಮೇಲೆ ನಿಮ್ಮ ಜರ್ನಿ ಸುಲಭ ಆಗುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಬಿಟ್ವಿ. ನಾನು ನೋಡದೇ ಇರೋ ನೋವಿಲ್ಲ, ನಾನು ನೋಡಿದ್ರೆ ಕಷ್ಟ ಇಲ್ಲ. ಯಾವಾಗ ನಮ್ಮ ಅಪ್ಪ ನನ್ನ ಜೊತೇಲಿ ಇರಬೇಕು ಅಂದ್ಕೊಂಡೆ, ನಮ್ಮ ಅಪ್ಪ ಕಳ್ಕೊಂಡವ್ನು ನಾನು, ಎಲ್ಲ ನೋಡ್ಬಿಟ್ಟೆ ನಾನು. ತಮ್ಮ ತಾಯಿ ಇವತ್ತಿಗೂ ಮಲಗಿರ್ತಾರೆ, ಎಲ್ಲ ಹೋಗಿ ಎಬ್ಬರಿಸ್ತಿರ್ತಾರೆ, ಎದ್ದೊಳ್ಳೋದಿಲ್ಲ ಅವರು, ಆಗೋದಿಲ್ಲ, ಅದೇ ನಿಂಗೆ ಕಣ್ಣು ಮುಚ್ಕೊಂಡು ಮಲಗಿರ್ತಾರೆ. ಈಗಲೂ 20 ದಿವಸದಿಂದ ICU ಇಂದ ಕರ್ಕೊಂಬಂದು ಯಾವುದೇ ಕಾರಣಕ್ಕೂ ಉಸಿರು ಹಾಸ್ಪಿಟಲ್ ಹೋಗ್ಬಾರ್ದು ನಮ್ಮ ತಾಯಿದು. ಹೋದರೆ ನಾನು ಮನೇಲೇ ಹೋಗ್ಲಿ ಪರವಾಗಿಲ್ಲ ಅಂತೇಳಿ ಮನೇಲೇ ಕರ್ಕೊಂಬಂದು ಟ್ರೀಟ್ಮೆಂಟ್ ಮಾಡ್ತಾ ಕೂತಿರ್ತೀವಿ. ಆದರೆ ಅವ್ರು ಏನೇ ಟ್ರೈ ಮಾಡ್ತಿದ್ರು, ನಾನು ಒಂದು ಸರಿ ಒಳಗೋಗಿ ಅಮ್ಮ ಅಂದರೆ ಸಾಕು, ಅದೆಲ್ಲಿಂದ ಕಣ್ಣು ನಂಗೆ ತೆಗೀತಾರ ಗೊತ್ತಿಲ್ಲ, ಒಂಥರ ರೋಮಾಂಚನ ಆಗೋಗುತ್ತೆ. ನನ್ನ ವಾಯ್ಸಿಂದ ನನ್ನ ತಾಯಿ ಇನ್ನೂ ಬದುಕಿದ್ದಾರೆ. ಆ ವಾಯ್ಸ್ ಕೇಳ್ಕೊಂಡು, ನನ್ನ ವಾಯ್ಸ್ ಕೇಳಿದ್ರೆ ಎದ್ದು ಬಿಡ್ತಾರೆ, ಯಾರು ವಾಯ್ಸ್ ಕೇಳಿದ್ರೆ ಎದ್ದೊಳ್ಳೋದಿಲ್ಲ ಅವರು. ಆ ಥರ ಪ್ರೀತಿಯಲ್ಲಿ ಬೆಳ್ಕೊಂಬಂದು ನಾನು, ಅಷ್ಟೇ ಪ್ರೀತಿ ನೀವು ನನಗೆ ಇಷ್ಟು ವರ್ಷ ಕೊಟ್ಟಿದ್ದೀರಾ. ನಾನು ನಿಮ್ಮನ್ನು ಏನೂ ಕೇಳೋದಿಲ್ಲ, ಪಿಕ್ಚರ್ ಚೆನ್ನಾಗಿದ್ದರೆ ನೀವು ಖಂಡಿತ ನೋಡ್ತೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವತ್ತಲ್ಲ ಅದು, ಅವತ್ತಿಂದ ನಾನು ನಂಬ್ಕೊಂಬಂದಿರೋದು ಒಳ್ಳೆ ಸಿನಿಮಾಗೆ ನೀವು ಯಾವತ್ತೂ ಕೈ ಕೊಡೋದಿಲ್ಲ, ನೀವು ನೋಡ್ತೀರಾ. ಅದೇ ಪ್ರೀತಿ ನನಗೆ ಕೊಟ್ಟಿರೋ ಪ್ರೀತಿನ ಇನ್ನೊಂದಷ್ಟು ನನ್ನ ಮಕ್ಕಳಿಗೆ ಹಂಚಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.